हाय फ्रेंड्स, वेलकम टू जायटो पब्लिश। नहीं नन चानल सब्सक्राइब अरे प्लीज सब्सक्राइब माड़ी, पक्कदल्लिरुव बेल आइकॉन क्लिक माड़ी, नानुमाड़ वीडियोस नोटिफिकेशन निम्म मोबाइल नल्ली पड़ियबहुदु। लेट्स स्टार्ट अवर एपिसोड। सिगंदूरु क्षेत्रद आराध्य देवते, राज्यद मूले मूलेगळिंद भक्तरन्नु आकर्षिसुव जगन्माते, धार्मिक प्रवासोद्यमक्के तन्नदे आद कोडुगे नीडुव सुंदर क्षेत्रवागि सिगंदूरु प्रवासिगर गमन सेळेयुत्तिदे। सिगंदूरु कर्नाटकद शिवमोग्ग जिल्लेय सागर तालूकिनल्लिरुव क्षेत्र। इदु तन्न ऊरिन सुत्तलू शरावती नदिय हिन्नीरिनिंद आवृतवागिदे। सागर पट्टणदिंद सुमारु 40 किलोमीटर गळष्टु दूरदल्लिरुव सिगंदूरिगे तेरळलु सागरदिंद बस्गळु दोरेयुत्तवे। निम्म स्वंत वाहनवागिद्दल्लि शरावतिय तटदिंद सारिगे दोणिय व्यवस्थे इद्दु अदर मूलक निम्म वाहनगळन्नु आ दोणियल्लि हाकिकोंडु कसवळ्ळि एंब ग्रामक्के तलुपि अल्लिंद 10 किलोमीटर चलिसि सिगंदूरन्नु तलुपबहुदागिदे। ಈ ದೋಣಿ ಸೇವೆ ಸಂಜೆ 5 ಗಂಟೆವರೆಗೆ ಮಾತ್ರವೇ ಇರುತ್ತದೆ। ಸಿಗಂದೂರಿನ ಚೌಡೇಶ್ವರಿ ದೇವಿಯ ವಿಗ್ರಹವು ಸುಮಾರು 300 ವರ್ಷಗಳ ಇತಿಹಾಸ ಹೊಂದಿದೆ। ಇದೊಂದು ಸ್ವಯಂಭು ವಿಗ್ರಹವಾಗಿದೆ ಎನ್ನಲಾಗುತ್ತದೆ। ಹಾಗೆಯೇ ಸಿಗಂದೂರು ಕ್ಷೇತ್ರದ ಇತಿಹಾಸವು ಸಹ 300 ವರ್ಷಗಳಷ್ಟು ಪುರಾತನವಾಗಿದೆ। ಇನ್ನು ಈ ಕ್ಷೇತ್ರದ ಇತಿಹಾಸವನ್ನು ತಿಳಿಯೋದಾದರೆ 18ನೇ ಶತಮಾನದಲ್ಲಿ ಸಾಗರ ತಾಲ್ಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವ ಕರೂರು ಗ್ರಾಮ ಪಂಚಾಯತಿಯಲ್ಲಿ ಮಡೇನೂರ್ ಗ್ರಾಮ ಎಂಬ ಸ್ಥಳವಿತ್ತು। ಸುಮಾರು 100 ಕುಟುಂಬಗಳು ಕೃಷಿಯೊಂದಿಗೆ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು ಮತ್ತು ಕೆಲವು ಬಾರಿ ಬೇಟೆಯಾಡುತ್ತಿದ್ದರು। ಈ ಗ್ರಾಮದಲ್ಲಿ ಶ್ರೀ ಶೇಷಪ್ಪ ನಾಯಕ್ ಕುಟುಂಬವು ವಾಸಿಸುತ್ತಿದ್ದರು ಮತ್ತು ಇವರು ಶ್ರೀದೇವಿ ಭೂಮಿಗೆ ಬರಲು ಮತ್ತು ಅವರ ಸಾವಿರಾರು ಭಕ್ತರನ್ನು ಆಶೀರ್ವದಿಸಲು ನಿಜವಾದ ಕಾರಣರಾಗಿದ್ದಾರೆ। ಅವರು ವರ್ಷಗಳಿಂದ ಚೌಡಿಯನ್ನು ಪೂಜಿಸಿ ಪ್ರಾರ್ಥಿಸುತ್ತಿದ್ದರಂತೆ। ಸಮಯವು ಕಳೆದಂತೆ ಒಂದು ದಿನ ಶ್ರೀಶೇಷಪ್ಪ ಗ್ರಾಮಸ್ಥರೊಂದಿಗೆ ಸೀಜ್ವಾಲಿ ಕಾಡಿನಲ್ಲಿ ಬೇಟೆಯಾಡಲು ನಿರ್ಧರಿಸುತ್ತಾರೆ। ತಮ್ಮ ಬೇಟೆಯ ಸಮಯದಲ್ಲಿ ಅವರು ಏಕಾಂಗಿಯಾಗಿ ದಾರಿ ತಪ್ಪುತ್ತಾರೆ ಮತ್ತು ಇತರ ಗ್ರಾಮಸ್ಥರಿಂದ ಬೇರೆಯಾಗುತ್ತಾರೆ। ಸೂರ್ಯ ಮುಳುಗಿ ಕತ್ತಲೆಯಾಗುತ್ತಿದ್ದಂತೆ ಆತ ಹೆದರದೊಳಗಿದರಂತೆ। ಅವರು ಇದ್ದಕ್ಕಿದ್ದಂತೆ ಪ್ರಕಾಶಮಾನವಾದ ಬೆಳಕನ್ನು ಕಂಡು ಆಘಾತಗೊಳಗಾಗುತ್ತಾರೆ। ನಂತರ ಶ್ರೀ ಶೇಷಪ್ಪನವರು ಕಾಪಾಡು ಚೌಡಮ್ಮ ಎಂದು ಕೂಗಿ ಪ್ರಜ್ಞೆಯನ್ನು ಕಳೆದುಕೊಂಡು ಕೆಳಗೆ ಬೀಳುತ್ತಾರೆ। ಸ್ವಲ್ಪ ಸಮಯದ ನಂತರ ಅವರು ಹೆಚ್ಚರಗೊಂಡು ಮಸುಕಾದ ಕಣ್ಣುಗಳಿಂದ ಹೊಳೆಯುವ ಕಲ್ಲನ್ನು ನೋಡಿದರು ಮತ್ತು ಒಂದು ಸಾಮಾನ್ಯವಾದ ಧ್ವನಿ ಕೇಳತೊಡಗಿತು। ಚಿಂತಿಸಬೇಡ ಮಗನೇ, ನಾನು ಜಗತ್ತನ್ನು ಆಶೀರ್ವದಿಸಲು ಇಲ್ಲಿಯೇ ಇರುತ್ತೇನೆ। ನನಗಾಗಿ ಇಲ್ಲಿ ದೇವಾಲಯವನ್ನು ನಿರ್ಮಿಸಿ ಚೌಡಮ್ಮ ಹೆಸರಿನಲ್ಲಿ ನನ್ನನ್ನು ಪೂಜಿಸು ಮತ್ತು ನನ್ನನ್ನು ಪ್ರಾರ್ಥಿಸಲು ಇಲ್ಲಿಗೆ ಬರುವ ಎಲ್ಲ ಭಕ್ತರನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳುವಂತಹ ಸಿಹಿಯಾದ ಪ್ರತಿಧ್ವನಿ ಕೇಳಿತಂತೆ। ಶ್ರೀ ಶೇಷಪ್ಪನವರು ಸಂಪೂರ್ಣವಾಗಿ ಹೆಚ್ಚರಗೊಂಡು ಆಶ್ಚರ್ಯಕರವಾಗಿ ಮನೆಗೆ ಮರಳಲು ಪ್ರಾರಂಭಿಸಿದರು ಮತ್ತು ಮನೆಯನ್ನು ಸೇರಿ ನಿದ್ರಿಸಿದರು। ಮರುದಿನ ಬೆಳಗ್ಗೆ ಅವರು ಕಣಿವೆಯಲ್ಲಿ ಹಿಂದಿನ ದಿನ ನಡೆದದ್ದನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸಿದರು ಮತ್ತು ಅವರು ಬಹುಬೇಗ ಸ್ನಾನವನ್ನು ಮುಗಿಸಿ ಪೂಜೆ ಮಾಡಿ ಮತ್ತೆ ಸೀಸ್ವಾಲಿ ಕಾಡಿನ ಕಡೆಗೆ ಪ್ರಯಾಣ ಬೆಳೆಸಿದರು। ಅವರು ಹೊಳೆಯುವ ಕಲ್ಲಿನಲ್ಲಿ ಆದಿಶಕ್ತಿ ಉಳಿದುಕೊಂಡಿರುವುದನ್ನು ನೋಡಿ ಆಶ್ಚರ್ಯಪಡುತ್ತಾರೆ। ಅಂದಿನಿಂದ ಶ್ರೀ ಶೇಷಪ್ಪನವರ ದೈನಂದಿನ ದಿನಚರಿಗಳು ಬದಲಾದವು ಮತ್ತು ಅವರು ಪ್ರತಿದಿನ ಬೆಳಗ್ಗೆ ಆದಿಶಕ್ತಿಗೆ ಪೂಜೆಯನ್ನು ಮಾಡಿ ನಂತರ ತಮ್ಮ ಇತರ ಕೆಲಸಗಳನ್ನು ಮಾಡುತ್ತಿದ್ದರು। ಒಂದು ದಿನ ಶೇಷಪ್ಪನವರು ಬ್ರಾಹ್ಮಣ ಪೂಜಾರಿಗಳಾದರೆ ಹೆಚ್ಚು ಭಕ್ತಿಯಿಂದ ಮತ್ತು ವೇದ ಪುರಾಣದ ಪ್ರಕಾರ ದೈನಂದಿನ ಪೂಜೆಯನ್ನು ಮಾಡುವುದು ಶುಭ ಎಂದು ಭಾವಿಸುತ್ತಾರೆ। ಆದ್ದರಿಂದ ಅವರು ಗ್ರಾಮ ಪಂಚಾಯತಿಯನ್ನು ಬಯಸುತ್ತಾರೆ ಮತ್ತು ಸಂಭವಿಸಿದ ಸಂಪೂರ್ಣ ಕಥೆಯನ್ನು ವಿವರಿಸುತ್ತಾರೆ ಮತ್ತು ಪ್ರತಿದಿನವೂ ಪೂಜೆ ಮಾಡಲು ಒಬ್ಬ ಬ್ರಾಹ್ಮಣ ಪೂಜಾರಿಯನ್ನು ನಾಮನಿರ್ದೇಶನ ಮಾಡಲು ಕೇಳಿಕೊಂಡರು। ಆದರೆ ಗ್ರಾಮ ಪಂಚಾಯತಿ ಸದಸ್ಯರು ಒಪ್ಪಲಿಲ್ಲ। ಶ್ರೀದೇವಿಯನ್ನು ಪೂಜಿಸಲು ಯಾವುದೇ ಜಾತಿ ಧರ್ಮ ಬೇಕಿಲ್ಲ, ಆದ್ದರಿಂದ ನೀವು ಪೂಜೆ ಮಾಡಲು ಸರಿಯಾದ ವ್ಯಕ್ತಿ ಎಂದು ಸೂಚಿಸಿದರು। ಆದರೆ ಶ್ರೀ ಶೇಷಪ್ಪ ಅವರಿಗೆ ಮನವರಿಕೆಯಾಗುವುದಿಲ್ಲ ಮತ್ತು ಅವರು ಬ್ರಾಹ್ಮಣ ಪೂಜಾರಿಗಾಗಿ ಒತ್ತಾಯಿಸಿದರು। ನಂತರ ಗ್ರಾಮ ಪಂಚಾಯತಿ ಸದಸ್ಯರು ಅಂತಿಮವಾಗಿ ಒಪ್ಪಿದರು।
ಒಟ್ಟಾಗಿ ಅವರು ದೇವಾಲಯವನ್ನು ನಿರ್ಮಿಸಿದರು ಮತ್ತು ಶ್ರೀ ಶೇಷಪ್ಪನವರ ಸಮ್ಮುಖದಲ್ಲಿ ಪ್ರತಿದಿನ ಬ್ರಾಹ್ಮಣ ಪೂಜಾರಿಗಳು ಪೂಜೆಯನ್ನು ನಡೆಸುತ್ತಿದ್ದರು ಮತ್ತು ಅನೇಕ ಭಕ್ತರು ಈ ಕಣಿವೆಗೆ ಬರಲು ಪ್ರಾರಂಭಿಸಿದರು ಮತ್ತು ಶ್ರೀದೇವಿ ಚೌಡೇಶ್ವರಿಯ ಬಳಿ ತಮ್ಮ ಎಲ್ಲಾ ದುಃಖ ಮತ್ತು ವಿವಾದಗಳನ್ನು ಬಗೆಹರಿಸಿ ಸಂತೋಷದಿಂದ ಇರುವಂತೆ ಆಶೀರ್ವದಿಸುವಂತೆ ಬೇಡುತ್ತಿದ್ದರು ಪ್ರಸ್ತುತ ಶ್ರೀ ರಾಮಪ್ಪ ಅವರನ್ನು ಶ್ರೀ ಕ್ಷೇತ್ರದ ಧರ್ಮದರ್ಶಿ ಎಂದು ನೇಮಿಸಲಾಗಿದೆ ಅವರು 13 ಮೇ 1953 ರಂದು ಜನಿಸಿದರು ದಿನಗಳು ಕಳೆದವು ಮತ್ತು ಶ್ರೀ ರಾಮಪ್ಪ ಅವರು ಉತ್ತಮ ಶಿಕ್ಷಣ ಮತ್ತು ಶ್ರೀ ದೇವಿಯ ದೈನಂದಿನ ಪೂಜಾ ಆಶೀರ್ವಾದಗಳೊಂದಿಗೆ ಬೆಳೆಯಲು ಪ್ರಾರಂಭಿಸಿದರು ಗ್ರಾಮಸ್ಥರು ತುಂಬಾ ಸಂತೋಷದಿಂದ ಮತ್ತು ತೃಪ್ತಿಕರ ಜೀವನವನ್ನು ನಡೆಸುತ್ತಿದ್ದಾರೆ ಒಂದು ದಿನ ಅವರು ಕರಂತಕ ರಾಜ್ಯದಿಂದ ಲಿಂಗನಮಕ್ಕಿ ಅಣೆಕಟ್ಟು ಎಂದು ಕರೆಯಲ್ಪಡುವ ಶರಾವತಿ ನದಿಗೆ ಅಣೆಕಟ್ಟು ನಿರ್ಮಿಸುತ್ತಿದ್ದಾರೆ ಎಂಬ ಸುದ್ದಿಯನ್ನು ಪಡೆದರು ಮತ್ತು ಸರ್ಕಾರದ ಸೂಚನೆಯಂತೆ ಅವರು ಬೇರೆ ಸ್ಥಳಕ್ಕೆ ಸ್ಥಳಾಂತರಗೊಳ್ಳಲು ಒತ್ತಾಯಿಸಲ್ಪಡುತ್ತಾರೆ ಅವರಿಗೆ ಯಾವುದೇ ಆಯ್ಕೆ ಇಲ್ಲದ ಕಾರಣ ಇಡೀ ಕುಟುಂಬವನ್ನು 1963 ರಲ್ಲಿ ಹುಲವಿ ಗ್ರಾಮ ಪಂಚಾಯಿತಿಯ ಅಡಿಯಲ್ಲಿರುವ ಹೊಲೆಕೊಪ್ಪ ಗ್ರಾಮಕ್ಕೆ ಸ್ಥಳಾಂತರಿಸಲಾಯಿತು ಮತ್ತು ಅವರು ಎಲ್ಲಾ ಮನೆಗಳ ಹಿಂದೆ ಹುಳುಮೆ ಮಾಡುವ ಹೊಲ ಮತ್ತು ದೇವಾಲಯವನ್ನು ಸಹ ಬಿಟ್ಟರು ಅವೆಲ್ಲವೂ ಆಗ ಸಂಪೂರ್ಣವಾಗಿ ನೀರಿನಲ್ಲಿತ್ತು ಈ ದೇವಾಲಯವು ಸಹ ನೀರಿನ ಅಡಿಯಲ್ಲಿತ್ತು ಬೇಸಿಗೆ ಸಮಯದಲ್ಲಿ ನೀರಿನ ಮಟ್ಟ ಕಡಿಮೆಯಾದಾಗ ಪೂಜೆಯನ್ನು ಸಲ್ಲಿಸುವ ಏಕೈಕ ಮಾರ್ಗವಾಗಿತ್ತು ಇನ್ನು ಶ್ರೀ ರಾಮಪ್ಪ ಮತ್ತು ಕುಟುಂಬದವರು ಸೀಸ್ ವ್ಯಾಲಿ ಕಣಿವೆಯಲ್ಲಿ ಅಂತಹ ದಿನಗಳಲ್ಲಿ ಪೂಜೆಯನ್ನು ಮುಂದುವರೆಸಿದರು ದಿನಗಳು ಕಳೆದವು ಶ್ರೀ ರಾಮಪ್ಪನವರು ತನ್ನ ತಂದೆಯಿಂದ ಹುಡುಗರೆಯಾಗಿ ಪಡೆದ ಕೃಷಿಯ ಮೇಲೆ ನಿರಂತರ ಗಮನ ಹರಿಸಿ ಶಿಕ್ಷಣವನ್ನು ಪೂರ್ಣಗೊಳಿಸುವುದರೊಂದಿಗೆ ಬೆಳೆದರು ಮತ್ತು ಅವರು ತನ್ನ ಶಿಕ್ಷಣ ಮತ್ತು ಶ್ರೀದೇವಿ ಆಶೀರ್ವಾದಗಳೊಂದಿಗೆ ಉತ್ತಮವಾಗಿ ಬೆಳೆಯಲು ಸಾಧ್ಯವಾಯಿತು ನಂತರ ಅವರು ಪಂಚಾಯತ್ ಮುಖ್ಯಸ್ಥರಾಗಿ ನಾಮನಿರ್ದೇಶನಗೊಂಡರು ಮತ್ತು ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿದರು ಅದು ಅವರನ್ನು ಹೆಚ್ಚು ಜನಪ್ರಿಯ ಮತ್ತು ಜವಾಬ್ದಾರಿಯುತವನ್ನಾಗಿ ಮಾಡಿತು ನಂತರ ಎಪಿಎಂಸಿ ಅಧ್ಯಕ್ಷರಾಗಿ ನೇಮಕಗೊಂಡರು ಅವರು ತಮ್ಮ ಜೀವನದಲ್ಲಿ ಉತ್ತಮವಾದ ಭಾವನೆ ಹೊಂದಿದ್ದರು ಅಂದರೆ ದೈನಂದಿನ ಪೂಜೆ ಸಾಧ್ಯವಿರುವ ಬೇರೆ ಸ್ಥಳಕ್ಕೆ ದೇವಾಲಯವನ್ನು ಸ್ಥಳಾಂತರಿಸುವ ಬಲವಾದ ಭಾವನೆಯನ್ನು ಹೊಂದಿದ್ದರು ಶ್ರೀ ರಾಮಪ್ಪನವರು ದೇವಾಲಯವನ್ನು ಸೀಸ್ ವ್ಯಾಲಿ ಕಣಿವೆಯಿಂದ ಸ್ಥಳಾಂತರಿಸಲು ಬಲವಾದ ಮನಸ್ಸು ಮಾಡಿದರು ಆದರೆ ಶ್ರೀದೇವಿ ಮಾ ಅವರು ಹಾಗೆ ಮಾಡಲು ಅನುಮತಿಸದ ಕಾರಣ ಯಶಸ್ವಿಯಾಗಲು ಸಾಧ್ಯವಾಗಲಿಲ್ಲ ಶ್ರೀ ರಾಮಪ್ಪ ಅವರು ಒಂದು ದಿನ ಶ್ರೀ ಚೌಡೇಶ್ವರಿ ದೇವಿಗೆ ಪ್ರಾರ್ಥನೆ ಸಲ್ಲಿಸಿದರು ಮತ್ತು ಅವರ ಸೂಚನೆಗಳ ಪ್ರಕಾರ ಸ್ಥಳಾಂತರವು ನಡೆಯುತ್ತದೆ ಎಂದು ಅವರು ಭರವಸೆ ನೀಡುತ್ತಾರೆ ನಂತರ ಶ್ರೀದೇವಿ ಮಾ 1990 ಫೆಬ್ರವರಿ 10ರಂದು ಬೆಟ್ಟಗಳ ಹತ್ತಿರ ಮತ್ತು ಮೇಲಿರುವ ಸಿಗಂದೂರಿನಲ್ಲಿ ಹೊಸ ಸ್ಥಳಕ್ಕೆ ಸ್ಥಳಾಂತರಗೊಳ್ಳಲು ಅನುಮತಿ ನೀಡಿದರು ಆರಂಭದಲ್ಲಿ ಇದು ಕಾಡಿನ ಮಧ್ಯದಲ್ಲಿ ಒಂದು ಸಣ್ಣ ದೇವಾಲಯವಾಗಿತ್ತು ಮತ್ತು ಶಾಸ್ತ್ರದ ಪ್ರಕಾರ ಶ್ರೀ ಚೌಡೇಶ್ವರಿಯನ್ನು ಪೂಜಿಸಲು ಪ್ರಾರಂಭಿಸಿದರು ಸಿಗಂದೂರು ತಲುಪಲು ಜನರು ನದಿಯ ನೀರನ್ನು ದಾಟಲು ಸಣ್ಣ ಹಡಗಿನೊಂದಿಗೆ 2.5 ಕಿಲೋಮೀಟರ್ ದೂರ ದಾಟಬೇಕಿತ್ತು ಆದರೆ ಜನರು ಸಾವಿರಾರು ಮತ್ತು ಲಕ್ಷಗಳಲ್ಲಿ ಬರಲು ಪ್ರಾರಂಭಿಸಿದರು ರಸ್ತೆ ಆಹಾರ ನೀರು ಮತ್ತು ಭಕ್ತರಿಗೆ ಆಶ್ರಯ ಮುಂತಾದ ಮೂಲಭೂತ ಸೌಕರ್ಯಗಳನ್ನು ಖಾತ್ರಿಪಡಿಸಿಕೊಳ್ಳಲು ಶ್ರೀ ರಾಮಪ್ಪನವರು ಶ್ರಮಿಸಿದರು ಇಂದು ಶ್ರೀಕ್ಷೇತ್ರ ಸಿಗಂದೂರು ಉತ್ತಮ ಸಂಪರ್ಕ ರಸ್ತೆಗಳು ಅಣೆಕಟ್ಟು ನೀರನ್ನು ದಾಟಲು ಲಾಂಚರ್ ಸೌಲಭ್ಯ ವಾಹನ ನಿಲುಗಡೆಗೆ ವಿಶೇಷ ಪ್ರದೇಶ ಉತ್ತಮವಾಗಿ ನಿರ್ವಹಿಸಲ್ಪಟ್ಟ ಅತಿಥಿಗೃಹ ಗೋಶಾಲಾ ಕಲ್ಯಾಣ ಮಂಟಪ ಯಾಗಶಾಲೆ ಅನ್ನದಾನ ಛತ್ರ ರುಚಿಕರವಾದ ಸೇವೆ ನೀಡುವ ಹೋಟೆಲ್ ಮತ್ತು ಸಾಮಾನ್ಯ ಸ್ವಚ್ಛವಾದ ಶೌಚಾಲಯಗಳೊಂದಿಗೆ ಉತ್ತಮವಾಗಿ ನಿರ್ವಹಿಸಿದ್ದಾರೆ ಪ್ರಸ್ತುತ ಸಿಗಂದೂರನ್ನು ರಸ್ತೆ ಮೂಲಕ ಅಥವಾ ಲಾಂಚರ್ನಿಂದ ತಲುಪಬಹುದು ಮತ್ತು ಶ್ರೀಕ್ಷೇತ್ರವು ಭಕ್ತರಿಗೆ ಪ್ರತಿದಿನ ಮಧ್ಯಾಹ್ನ ಮತ್ತು ರಾತ್ರಿ ಶ್ರೀದೇವಿ ಚೌಡೇಶ್ವರಿಯ ಆಶೀರ್ವಾದದೊಂದಿಗೆ ಉಚಿತ ಊಟವನ್ನು ನೀಡುತ್ತಿದೆ ಗುಣಮಟ್ಟದ ಶಿಕ್ಷಣದ ಅಗತ್ಯವಿರುವ ಬಡ ಮಕ್ಕಳಿಗೆ ಸೇವೆ ಸಲ್ಲಿಸಲು ಚಾರಿಟಬಲ್ ಟ್ರಸ್ಟ್ ಅಡಿಯಲ್ಲಿ ಶೈಕ್ಷಣಿಕ ಪ್ರಗತಿಯನ್ನು ಖಚಿತಪಡಿಸಿಕೊಳ್ಳಲು ಶ್ರೀ ರಾಮಪ್ಪ ಅವರ ಪುತ್ರರಾದ ಶ್ರೀ ರವಿಕುಮಾರ್ ಅವರಿಗೆ ಬೆಂಬಲ ನೀಡಿದರು
ಸಿಗಂದೂರ್ ವಾಣಿ ಎಂಬ ಮಾಸಿಕ ಪತ್ರಿಕೆಯನ್ನು ಪ್ರಕಟಿಸುವಲ್ಲಿ ಶ್ರೀ ರವಿಕುಮಾರ್ ಅವರು ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಇನ್ನು ಈ ದೇವಾಲಯದ ಭಕ್ತರಲ್ಲಿ ಒಂದು ನಂಬಿಕೆ ಇದೆ, ಒಂದು ವೇಳೆ ತಮ್ಮ ಅಮೂಲ್ಯವಾದ ವಸ್ತುಗಳೇನಾದರೂ ಕಳೆದು ಹೋಗಿದ್ದಲ್ಲಿ ಅಥವಾ ಜಮೀನಿಗೆ ಹಾಗೂ ಆಸ್ತಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಲ್ಲಿ ಈ ತಾಯಿಯ ಸನ್ನಿಧಿಗೆ ಬಂದು ಮನಸಾರೆ ನಂಬಿಕೆಯಿಂದ ಬೇಡಿಕೊಂಡರೆ ಸಾಕು, ಅದು ಶೀಘ್ರವಾಗಿ ನಿಮಗೆ ದೊರೆಯುತ್ತದೆ ಎಂದು ಹೇಳುತ್ತಾರೆ. ಹಾಗಾಗಿ ಈ ದೇವಿಯು ಬಲು ಶಕ್ತಿಶಾಲಿಯಾಗಿದ್ದು ಸದಾ ಜಾಗೃತಾವಸ್ಥೆಯಲ್ಲಿರುತ್ತಾಳೆ ಹಾಗೂ ತನ್ನ ಭಕ್ತರ ರಕ್ಷಣೆಯನ್ನು ತಾವೇ ಖುದ್ದಾಗಿ ಮಾಡುತ್ತಾಳೆ ಎಂಬ ನಂಬಿಕೆ ಇದೆ. ಸಿಗಂದೂರಿನ ಕೃಷಿ ಭೂಮಿಯ ಸಂಪಿಗೆ ಮರದಡಿ ನೆಲೆ ನಿಂತ ಶಕ್ತಿವಂತೆ ಚೌಡೇಶ್ವರಿ ದೇವಿಯ ಕೃಪೆ ಮತ್ತು ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಎಂದು ಪ್ರಾರ್ಥಿಸೋಣ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.